ಬಾದ್ರಾಯನ್ಪುರ ಒಟ್ಟು 19 ಪಾಸಿಟಿವ್ ಕೇಸ್ಗಳಿದೆ। ನಿನ್ನೆ ನಾನು ಕಾರ್ಪೊರೇಷನ್ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ನಮ್ಮ ಡಿಜಿಪಿ ಎಲ್ಲ ಮೀಟಿಂಗ್ ಮಾಡಿ ಇದನ್ನ ಕ್ಲಸ್ಟರ್ ಕ್ವಾರಂಟೈನ್ ಅಂತ ಟ್ರೀಟ್ ಮಾಡಬೇಕು। ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ ನ ನೇಮಿಸಬೇಕು। ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ಹಾಕಬೇಕು ಮತ್ತು ಈ ಈ ಏರಿಯಾದ ಪೆರಿಮೀಟರ್ ಏನಿದೆ ಕ್ವಾರಂಟೈನ್ ದ ಸುತ್ತಳತೆ ಏನಿದೆ ಪೆರಿಮೀಟರ್ ಅದನ್ನು ಕೂಡ ಇನ್ಕ್ರೀಸ್ ಮಾಡಬೇಕು। ಫುಡ್ ಗಿಡ ಎಲ್ಲ ಸಪ್ಲೈ ಮಾಡಬೇಕು ಅಂತ ನಾನು ಸಾಯಂಕಾಲ 6:30 7 ಗಂಟೆ ವರೆಗೂ ಮೀಟಿಂಗ್ ಮಾಡಿದೆ। ಇಲ್ಲಿ 58 ಜನರನ್ನ ಸೆಕೆಂಡರಿ ಕ್ವಾರಂಟೈನ್ ಗೆ ಕರ್ಕೊಂಡು ಹೋಗಬೇಕಾಯಿತು। ಅವರಿಗೆ ಹೋಟಲ್ ಅರೇಂಜ್ಮೆಂಟ್ ಮಾಡಿ ಮೊದಲು 15 ಜನ ಕ್ವಾರಂಟೈನ್ ಗೆ ಒಪ್ಪಿ ಹೋಗಿದ್ದಾರೆ। ಇನ್ನು 20 ಜನ ಕೂಡ ರೆಡಿ ಆಗಿದ್ರು। ಆ ಸಂದರ್ಭದಲ್ಲಿ ಕೆಲವರು ಬಂದು ಅಡಚಣೆಯನ್ನು ಮಾಡಿ ನಾವು ಕ್ವಾರಂಟೈನ್ಗೆ ಬರಲ್ಲ ಇಲ್ಲೇ ಕ್ವಾರಂಟೈನ್ ಮಾಡಿಬೇಕಾದ್ರೆ ಅನ್ನುವಂಥ ಒಂದು ಅಡಚಣೆಯನ್ನು ಮಾಡಿ ಗಲಾಟೆ ಮಾಡಿದೆ। ಅದರಲ್ಲಿ ಪ್ರಮುಖವಾಗಿ KFT ಇರ್ಫಾನ್ ವಜೀರ್ ಕಬೀರ್ ಮತ್ತು ಇತರರು ಎಲ್ಲರೂ ಸೇರಿ ಗಲಾಟೆ ಮಾಡಿದಾಗ ಸುಮಾರು 100 ಜನಕ್ಕಿಂತ ಹೆಚ್ಚು ಗುಂಪು ಸೇರಿತ್ತು। ಸೇರಿ ಅವರು ನಮ್ಮ ಪೆಂಡಾಲನ್ನು ಕಿತ್ತಿದ್ದಾರೆ, ಟೇಬಲ್ ಕುರ್ಚಿಯನ್ನು ಮುರಿದಿದ್ದಾರೆ, ಅಲ್ಲಿ ಇಲೆಕ್ಟ್ರಿಕ್ ಫಿಟ್ಟಿಂಗ್ಸನ್ನು ಹಾಳು ಮಾಡಿದ್ದಾರೆ, ಸಿಸಿ ಕ್ಯಾಮ್ರಾಗಳನ್ನು ಹಾಳು ಮಾಡಿದ್ದಾರೆ, ಬ್ಯಾರಿಕೇಡನ್ನು ಮುರಿಯೋದನ್ನೆಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ಪೊರೇಷನ್ನು ಹೆಲ್ತು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಾಟ ಮತ್ತು ಅಟ್ಯಾಕನ್ನು ಕೂಡ ಮಾಡಿದ್ದಾರೆ। ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಇಲ್ಲಿ ಬಂದು ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ। ನನಗೆ ಸುದ್ದಿ ಬಂದ ತಕ್ಷಣವೇ ನಾನು ಕಮಿಷನರ್ ಅವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಕೂಡಲೇ ಇಲ್ಲಿ ಧಾವಿಸಬೇಕು, ಕಾರ್ಯಾಚರಣೆಯನ್ನು ಮಾಡಬೇಕು ಮತ್ತು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಕಠಿಣ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಸೂಚನೆ ಕೊಟ್ಟ ತಕ್ಷಣ ಹೆಚ್ಚಿನ ಪೊಲೀಸ್ ಫೋರ್ಸ್ಗೆ ಬಂದು ಘಟನೆ ಆದ 5-6 ಗಂಟೆ ಒಳಗಡೆ ಅರೆಸ್ಟ್ಗಳನ್ನು ಪ್ರಾರಂಭ ಮಾಡಿದ್ವಿ। ಒಟ್ಟು ಈಗ ಆಫಿಷಿಯಲಿ 54 ಜನರನ್ನ ಅರೆಸ್ಟ್ ಮಾಡಿದ್ದೇವೆ, 5 ಜನರನ್ನ ಸೆಕ್ಯೂರ್ ಮಾಡಿದ್ದೇವೆ, ಅರೆಸ್ಟ್ ಪ್ರೊಸೀಜರು ನಡೀತಾ ಇದೆ। ಇದರ ಜೊತೆಗೆ ಕಠಿಣ ಸೆಕ್ಷನ್ಗಳನ್ನು ಹಾಕಿ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೇವೆ। ಇದಲ್ಲದೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕಾಗ್ತದೆ, ನಾವು ನ್ಯಾಷನಲ್